ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈಗಾಗಲೇ ನಿಮ್ಮ ಒಂದು ಮೋಕ್ ರಿಸಲ್ಟನ್ನು ನೋಡ್ಕೊತಾ ಇದ್ದೀರಿ ಮೋಕ್ ರಿಸಲ್ಟಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ ತುಂಬ ಹೆಫಿಯಲ್ಲಿದ್ದರೆ ಸೀಟ್ ಸಿಗದೆ ಇರೋರು ತುಂಬ ಬೇಜಾರಲ್ಲಿದ್ದಾರೆ ಸೊ ಬಟ್ ಇಬ್ಬರಿಗೂ ಕೂಡ ನಾನು ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಕ್ಲಾರಿಟಿ ಕೊಡ್ತೇನೆ ಯಾರಿಗೆ ಸೀಟ್ ಸಿಕ್ಕಿದೆ ಅವರು ಸಂತೋಷ ಪಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಕನ್ಫರ್ಮ್ ಸೀಟ್ ಅಲ್ಲ ಇಪ್ಪತ್ತೈದಕ್ಕೆ ಇದು ಇಪ್ಪತ್ತೇಳನೇ ತಾರೀಕಿಗೆ ಏನು ಬರುತ್ತೆ ಅದು ಕನ್ಫರ್ಮ್ ಸಿ ಅದು ಕನ್ಫರ್ಮ್ ಆಗುತ್ತೆ ಪ್ಲಸ್ ಆರ್ಡರ್ ಕಾಪಿ ಜನರೇಟ್ ಆಗುತ್ತೆ ನೀವೇನಾದರೂ ಮಿಸ್ ಮಾಡಿ ಇದೇ ರಿಸಲ್ಟ್ ಅಂತ ತೊಗೊಂಡು ಅಡ್ಮಿಷನ್ ಹೋಗ್ತೀನಿ ಅಂತಂದರೆ ಮಾತಾಡೋದ್ರಲ್ಲಿ ನಿಮ್ಮ ಜೊತೆಗೆ ಆಲ್ಡ್ರ್ ಕಾಪಿ ಸಬ್ರಿಟ್ ಬರುತ್ತೆ ಆಮೇಲೆ ಇಂಟಿಮೇಷನ್ ಲೆಟ್ರ್ ಡೌನ್ಲೋಡ್ ಮಾಡೋಕೆ ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ ಅದು ಇಂಟಿಮೇಷನ್ ನಿಮಗೆ ಅಡ್ಮಿಷನ್ಗೆ ಯೂಸ್ ಆಗೋದಿಲ್ಲ ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿ ಬೇರೆ ಕೊಡ್ತೇನೆ ತಲೆ ಹೋಗ್ಬೇಡ್ರಿ ಆದರೆ ಇನ್ನೊಂದೇನಂದ್ರೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ ಸೀಟ್ ಸಿಕ್ಕೋರು ಈ ಸಿಗದೆ ಇರೋರು ಸೀಟ್ ಸಿಗದೆ ಇರೋರು ಏನು ಮಾಡಬೇಕು ಸರ್ ತುಂಬ ದುಃಖ ಆಗ್ತಾಯಿದೆ ಬೇಜಾರಲ್ಲೇ ಬರ್ತಾಯಿದೆ ಅಂತ ಅದು ಬೇಜಾರು ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಇಲ್ಲಿ ಮೂರು ಹಂತಗಳಿದಾವೆ ಫಸ್ಟ್ ಅಂತ ಸೆಕೆಂಡು ಮೂರು ಮೂರು ಹದಿನಗಳಿದ್ದಾವೆ ಆಮೇಲೆ ಪ್ಯಾರಾಮೆಡಿಕಲ್ ಒಂದು ಮಾತು ಹೇಳ್ತೀನಿ ನೋಡಿರಿ ಪ್ಯಾರಾಮೆಡಿಕಲ್ ಇದೆ ಅಲ್ರಿ ಸೊ ಜಾಸ್ತಿ ಇದೆಲ್ಲ ಆರಾಮಾಗಿ ಸೆಕೆಂಡ್ ರೌಂಡು ಥರ್ಡ್ ರೌಂಡಲ್ಲಿ ಆರಾಮಾಗಿ ಸಿಕ್ಸಿಟ್ಟು ಸಿಗುತ್ತವೆ ಮ್ಯಾಕ್ಸಿಮಮ್ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಇರುತ್ತೆ ಅನ್ಕೂ ಸಿಗುತ್ತೆ ಬಟ್ ಪ್ರಾಬ್ಲಮ್ ಏನು ಗೊತ್ತಾ ಎಲ್ಲರಿಗೂ ಡಿ ಎಮ್ ಎಲ್ ಟಿ ಓಟಿನೇ ಬೇಕಂದ್ರೆ ಕಷ್ಟ ಆಗುತ್ತೆ ಬಟ್ ನೋಡಿ ಈಗ ಪರಷ್ಟು ವಿದ್ಯಾರ್ಥಿಗಳು ಮೊದಲು ಡಿ ಎಮ್ ಎಲ್ ಟಿ ಓಟಿ ಅಂತ ಇತ್ತು ಆದರೆ ಇವಾಗ ನೋಡಿದರೆ ಸೊ ಅವರಿಗೆ ಅಪ್ಟೋನಜಿ ಎಕ್ಸೆಟ್ ಟೆಕ್ನಾಲಜಿ ಸಿಕ್ಕಿದೆ ತುಂಬ ಹೆಪೀಲ್ ಇದ್ದಾರೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಹಾಗೆ ಸ್ವಲ್ಪ ನೀವು ಪರ್ಸೆಂಟೇಜ್ ತಕ್ಕಂಗೆ ನೀವು ಸ್ವಲ್ಪ ಏನು ಮಾಡಬೇಕು ಥಿಂಕಿಂಗ್ಗಳನ್ನು ಮಾಡ್ಕೋಬೇಕು ಡಿಮಾಂಡ್ ಮಾಡ್ಕೋಬೇಕು ಹಾಗೆ ಸುಮ್ಮನೆ ನೀವು ಕಡಿಮೆ ಪರ್ಸೆಂಟೇಜ್ ಇಟ್ಕೊಂಡು ನನಗೆ ಯಾವುದೇ ಬೇಕು ಇದೇ ಬೇಕು ಅಂತಂದ್ರೂ ಕೂಡ ನಿಮಗೆ ತುಂಬ ಕಾಂಪಿಟೇಷನ್ ಆಗುತ್ತೆ ಸಿಗುತ್ತಿಲ್ಲ ಅನ್ನೋದಿಲ್ಲ ಆದರೆ ಡಗ್ಗ ಮುಖ ಕಾಲೇಜ್ ನಮ್ಮ ದಾಡದಲ್ಲಿ ಒಂದು ಎರಡು ಡಗ್ಗಾ ಕಾಲೇಜ್ ಇದ್ದಾವೆ ಅಲ್ಲಿ ಅಲ್ಲಿಂತೂ ನಿಮ್ಗೆ ಪಕ್ಕ ಸಿಗುತ್ತೆ ಈ ಒಂದು ಸೆಕೆಂಡ್ ರೌಂಡಿಗೆ ಹೋದಾಗ ನಿಮಗೆ ಎಲ್ಲಿ ಕೇಳಿದರೆ ಆ ಕಾಲೇಜಲ್ಲಿ ಸೀಟ್ ಖಾಲಿ ಇರ್ತವೆ ಆರಾಮಾಗಿ ತಗೋಬೋದು ಅದ್ರ ಜೊತೆಗೆ ನೀವು ಸೆಕೆಂಡ್ ರೌಂಡಲ್ಲಿ ಆಫ್ಲೈನ್ ಆಗುತ್ತಲ್ಲ ಅವಾಗಂತೂ ಭಾಳ ಬೆಸ್ಟ್ ಅದು ಯಾಕಂದರೆ ನೀವು ಹೋಗಿರ್ತೀರ ನಿಮ್ಮ ಜಿಲ್ಲೆ ಎಲ್ಲಿ ಬೇಕಲ್ಲಿ ಕೇಳಿಸ್ಕೊಂಬರ್ಬೋದು ಇದು ಆನ್ಲೈನ್ ಇದೆಯಲ್ಲ ಫುಲ್ ಕನ್ಫ್ಯೂಷನ್ ಇದು ಏನು ಎತ್ತೋ ಗೊತ್ತೇ ಆಗೋದಿಲ್ಲ ಸೊ ಹೀಗೆ ಟೆನ್ಷನ್ ತೊಗೊಳಂಥ ಅವಶ್ಯಕತೆ ಇಲ್ಲ ಓಕೆ ನಾನು ನಿಮ್ಮ ಜೊತೆಗೆ ಅಡ್ಮಿಷನ್ ಆಗೋ ತನಕ ನಾನು ನಿಮ್ಮ ಜೊತೆಗೆ ಇರ್ತೇನೆ ಸೀಟ್ ಸಿಕ್ಕಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರು ಬೇಕಾದರೆ ಇನ್ನೂ ಸ್ವಲ್ಪ ಕಾಲೇಜ್ಗಳನ್ನು ಆ್ಯಡ್ ಮಾಡಿ ಅಷ್ಟೇ ಕಾಲೇಜ್ಗಳನ್ನ ಆ್ಯಡ್ ಮಾಡಿ ಬಿಟ್ಟುಬಿಡಿ ಆದರೆ ಸೀಟ್ ಸಿಕ್ಕೋದಂತ ಬೇಜಾರು ಮಾಡ್ಕೊಂಡಲ್ಲ ಬೆಂಗಳೂರು ಹೋಗಲಿಕ್ಕೆ ರೆಡಿ ಅಷ್ಟೇ ಓಕೆ ಬೆಂಗಳೂರಿಗೆ ಏನಾದರೂ ಕೌನ್ಸಿಲಿಂಗ್ ಕರೆದ್ರೆ ಆರಾಮ ಜಗದ್ ಹೋಗೋದು ಅಂದರೆ ರಾತ್ರಿ ಟ್ರೈನ್ ಎತ್ಕೊಂಡು ಹೋಗೋದು ಹೋಗೋದು ಸೀಟ್ ತೊಗೊಂಬಂದು ಅಡ್ಮಿಷನ್ ಮಾಡಿಸ್ಬಿಡೋದು ಇಷ್ಟೇ ಇರುತ್ತೆ ಯಾವುದೋ ಡೋಂಟ್ ವರಿ ಅಬೌಟ್ ಎಲ್ಲರಿಗೂ ಸೀಟ್ ಸಿಗುತ್ತೆ ನನ್ನ ಪ್ರಕಾರ ಅದೇ ಏನಂದ್ರಪ್ಪ ಅಂದರೆ ನಿಮ್ಗೆ ಇಷ್ಟ ಆಗೋದು ಕಾಲೇಜ್ ಸಿಗಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಇಷ್ಟ ಆಗಿರುವಂಥ ಸೀಟ್ ಸಿಗ ಕೋರ್ಸ್ ಸಿಗಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ ಯಾಕಂದರೆ ಪರ್ಸೆಂಟೇಜ್ ಕಡಿಮೆ ಇದೆ ಕಾಂಪಿಟೇಷನ್ ಯೋಗ ಕೂಡ ಹೌದು ಬೇರೆ ಜಿಲ್ಲೆಯವರು ಬೇರೆ ಜಿಲ್ಲೆಗೆ ಬಂದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಉದಾಹರಣೆಗೆ ಈ ಕೊಪ್ಪಳ ಕಡಿದವರು ಮತ್ತು ಬಳ್ಳಾರಿ ಕೊಪ್ಪಳ ರಾಯಚೂರು ಕಡಿದವರು ಹುಬ್ಬಳ್ಳಿ ದಾಳಿ ಜೊತೆಗೆ ಜಾಸ್ತಿ ಕಾಂಪಿಟೇಷನ್ ಮಾಡ್ತಾರೆ ಆ್ಯಕ್ಚುಲಿ ಅವ್ರು ಬರಬಾರ್ದು ಈ ಕಡೆ ಈ ಕಡೆ ಬರಲಿಲ್ಲ ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ ಅದೇ ವಿದ್ಯಾ ಅದೇ ಅವರು ತಮ್ಮ ಊರಲ್ಲಿ ಮಾಡ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು ಯಾಕಂದರೆ ಹಾಸ್ಟೆಲ್ ಪ್ರಾಬ್ಲಮ್ ಆಗುತ್ತೆ ಊಟದ ಪ್ರಾಬ್ಲಮ್ ಆಗುತ್ತೆ ದೂರ ಆಗುತ್ತೆ ಸುಮ್ಮನೆ ಕಷ್ಟಪಡೋ ಬದಲಿ ತಮ್ಮ ತಮ್ಮ ಜಿಲ್ಲೆಗಳಲ್ಲೇ ಸೀಟ್ ಸೆಲೆಕ್ಟ್ ಮಾಡ್ಕೊಂಬಿಟ್ರೆ ತುಂಬ ತುಂಬ ಎಲ್ಲರಿಗೂ ಸೀಟ್ ಸಿಗುತ್ತವೆ ಅದೇ ಕ್ರಾಸಿಂಗ್ ಆದರೆ ತುಂಬ ಕಷ್ಟ ಡೋಂಟ್ ವರಿ ಅಬೌಟ್ ಓಕೆ ಆಪ್ಷನ್ ಇಂಟ್ರಿ ನಾಳೆ ತನಕ ಓಪನ್ ಇದೆ ಎಲ್ಲರೂ ಇನ್ನೂ ಸ್ವಲ್ಪ ಬೇಕಾದರೆ ಹೆಚ್ಚು ಹೆಚ್ಚು ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಳ್ರಿ ಫಸ್ಟ್ ರೌಂಡಲ್ಲಿ ಬರಲಿಕ್ಕೆ ಟ್ರೈ ಮಾಡ್ಕೊಳ್ರಿ ಓಕೆನಾ ಸಿಗಲಿಲ್ಲ ಅಂದ್ರು ನೆಕ್ಸ್ಟ್ ರೌಂಡ್ ಇದೆ